Hai, ಎಲ್ಲರಿಗೂ ನಮಸ್ಕಾರ ಪಾಟೀಲ್ ಟೀಚರ್ ಚಾನೆಲ್ಗೆ ಸ್ವಾಗತ ಸ್ವಾಗತ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ KCET ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನನ್ನದೊಂದು ಕೆಲವು ಸ್ಟಡಿ ಟಿಪ್ಸ್ ನ ಹೇಳ್ಕೊಡ್ತೀನಿ. ಈ ಸ್ಟಡಿ ಟಿಪ್ಸ್ ನ ಫಾಲೋ ಮಾಡಿ ಅಂಕಗಳನ್ನ ಹೆಚ್ಚು ಗಳಿಸಿ. ಓಕೆ, ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಇನ್ನು ಮೊದಲೇ ಸ್ಟಡಿ ಟಿಪ್ಸ್ ಹೇಳೋದಾದ್ರೆ, ನೀವು ಥಿಯರಿಯನ್ನ ತರೋ ಆಗಬೇಕು. ಯಾರು KCET ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು, ಫಸ್ಟ್ ಯು ಶುಡ್ ಕಾನ್ಸಂಟ್ರೇಷನ್ ದಿ ಥಿಯರಿ ಪಾರ್ಟ್. ಬಿಕಾಸ್ ಯಾಕೆ ಅಂತಂದರೆ, ನೀವು ಥಿಯರಿ ಪಾರ್ಟ್ನ ಹೆಚ್ಚು ಗಮನ ಕೊಟ್ಟರೆ ನೀವು ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಈಗ ಉದಾಹರಣೆ ಕೊಡೋದಾದರೆ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ, ಪ್ರತಿಯೊಂದು ಲೆಸನ್ನಲ್ಲೂ ಕೂಡ ಡಿರವೇಷನ್ಸ್ಗಳು ಇರ್ತವೆ, ಫಾರ್ಮುಲಾಗಳು ಇರ್ತವೆ, ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಇರ್ತವೆ. ಇವನ್ನೆಲ್ಲ ನೀವು ತರುವಾದ್ರೆ ಅಂದ್ಕೊಳ್ರಿ, ನೀವು KCET ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಇದು ಒಂದಾಯಿತು. ಇನ್ನು ಏನು ಅಂತಂದರೆ, ನೀವು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಗೆ ಹೆಚ್ಚು ಗಮನ ಕೊಡಬೇಕು. ಯಾಕೆ ಅಂತಂದರೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಹೆಚ್ಚಿರ್ತವೆ. ಹಾಗಾಗಿ ನೀವು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಸ್ಪೀಡಾಗಿ ಕಲಿತ್ರಿ ಅಂದ್ಕೊಳ್ರಿ, ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಮ್ಯಾಥ್ಸಲ್ಲಿ. ಅದ್ರ ಜೊತೆಗೆ ನೀವು ಫಾರ್ಮುಲಾಗಳನ್ನ ನೀವು ಬೈಪಾಟ್ ಮಾಡಬೇಕಾಗುತ್ತೆ, ಫಾರ್ಮುಲಾಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಫಾರ್ಮುಲಾಗಳನ್ನೇ ನೀವು ಕಲಿತ್ರಿ ಅಂದ್ಕೊಳ್ರಿ, ನೀವು ಕೆಮಿಸ್ಟ್ರಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಅದ್ರ ಜೊತೆಗೆ ನೀವು ಡಿರವೇಷನ್ನ ಕಲಿಬೇಕು. ಡಿರವೇಷನ್ ಕಲಿಯೋದ್ರಿಂದ ನೀವು ಫಿಸಿಕ್ಸಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ನಿಮಗೆ ಅನುಕೂಲವಾಗುತ್ತೆ. ಅದ್ರ ಜೊತೆಗೆ ನೀವು ದಿನಚರಿ ಅಂತಂದರೆ ನಿಮ್ಮ ಡೈಲಿ ಲೈಫ್ನ ಒಂದು ಟೈಮ್ ಟೇಬಲ್ನ ಮಾಡ್ಕೋಬೇಕಾಗುತ್ತೆ. ಈಗ ಉದಾಹರಣೆ, ಬೆಳಗ್ಗೆ 6 ಗಂಟೆಗೆ ಎದ್ದು ನೀವು ಕೆಮಿಸ್ಟ್ರಿ ಇಡ್ತೀರಿ ಅಂದ್ಕೊಳ್ರಿ, ಮಧ್ಯಾಹ್ನ 2 ಗಂಟೆಯಿಂದ ನೀವು ಫಿಸಿಕ್ಸ್ನ ಇಡೀರಿ, ಸಂಜೆ ಮ್ಯಾಥಮೆಟಿಕ್ಸ್ನ ಇಡೀರಿ, ರಾತ್ರಿ ಬಯಾಲಜಿನ ಇಡೀರಿ. ಈಗ ಈ ಥರ ನೀವು ಟೈಮ್ ಟೇಬಲ್ನ ಮಾಡ್ಕೊಂಡ್ರಿ ಅಂದ್ಕೊಳ್ರಿ, ನೀವು KCET ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು, ನೀವು ಟಾಪರ್ ಕೂಡ ಆಗ್ಬೋದು. ಗೊತ್ತಿದೆಯಲ್ಲ ನಿಮ್ಮ KCET ಪರೀಕ್ಷೆ ಯಾವಾಗ ಅಂತ? KCET ಪರೀಕ್ಷೆ ಬಂದುಬಿಟ್ಟು ಆಗಸ್ಟ್ ತಿಂಗಳಲ್ಲಿ ಇದೆ, ಆಗಸ್ಟ್ ಲಾಸ್ಟ್ ವೀಕಲ್ಲಿ ಇದೆ, 28th 29th. ಅದ್ರ ಜೊತೆಗೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಇದ್ದಾರೆ, ಹಂಗೆ ಆರ್ಟ್ಸ್ ವಿದ್ಯಾರ್ಥಿಗಳು ಇದ್ದಾರೆ, ಅವರು ಕೇಳ್ತಾರೆ ಏನು ಅಂತಂದರೆ ನಾವೇನು ಮಾಡಬೇಕು ಅಂತ. ನೋಡ್ರಿ, ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಈಗಾಗಲೇ ಜುಲೈ 20ರ ಒಳಗಡೆ ರಿಸಲ್ಟ್ಸ್ ಬರುತ್ತೆ, ನಿಮಗೂ ಗೊತ್ತೇ ಇದೆ. ಜುಲೈ 20ರ ಒಳಗಡೆ ರಿಸಲ್ಟ್ಸ್ ಬಂದರೆ ಹೋಗಿ ಕಾಲೇಜ್ಗೆ ಹೋಗಿ ರಿಸಲ್ಟ್ಸ್ನ ಇಸ್ಕೊಂಡು ಬನ್ನಿ. ಅದ್ರ ಜೊತೆಗೆ ನೀವು ಹೈಯರ್ ಕೋರ್ಸಸ್ಗೆ ಅಂದರೆ ಡಿಗ್ರಿ ಕೋರ್ಸಸ್ಗೆ ನೀವು ಕಾಲೇಜ್ನ ಹುಡುಕ್ತಾ ಇರಿ ಅಡ್ಮಿಷನಿಗೆ. ನಿಮ್ಮ ಗುರಿ ನಿಮ್ಮ ಕಣ್ಣೆದುರಿಯಲ್ಲಿ, ನಿಮಗೆ ಯಾವ ಫೀಲ್ಡ್ ಇಷ್ಟನೋ ಅದೇ ಫೀಲ್ಡ್ಗೆ ಹೋಗಿ. ನನಗೆ LLB ಅಂದರೆ ಇಷ್ಟ, ಹಾಗಾಗಿ ನಾನು LLB ಫೀಲ್ಡಿಗೆ ಹೋಗ್ತಾ ಇದ್ದೀನಿ. ನಿಮಗೆ ಯಾವ ಫೀಲ್ಡ್ ಇಷ್ಟನೋ ಅದೇ ಫೀಲ್ಡಿಗೆ ನೀವು ಮುನ್ನುಗ್ಗಿ. ನೀವು ಸಾಧನೆ ಮಾಡಬೇಕು, ದೇಶಕ್ಕೆ ಒಳ್ಳೆಯದು ಮಾಡಬೇಕು, ದೇಶದ ಜನರಿಗಾಗಿ ಒಳ್ಳೆಯದು ಮಾಡಬೇಕು. ಇಂದಿನ ಮಕ್ಕಳ ನಾಳೆಯ ಪ್ರಜೆಗಳು ಅಂತ ನೀವು ಪ್ರೂವ್ ಮಾಡಬೇಕು. ಇದಿಷ್ಟು ನನ್ನ ಕೆಲವಿಷ್ಟು ಮಾತುಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕನ್ನು ಕೊಡಿ. ಎಲ್ರಿಗೂ ನಮಸ್ಕಾರ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ವಂದೇ ಮಾತರಂ.